ಅಷ್ಟಲಕ್ಷ್ಮಿಯರ ಈ ಹೆಸರು ಕೇವಲ ಈ ಹೆಸರುಗಳ ಉಚ್ಚಾರಣೆಯಲ್ಲೇ ಬಹಳಷ್ಟು ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂದ್ರೆ ಈ ಹೆಸರುಗಳಿಂದಾನೇ ಅಲಕ್ಷ್ಮಿ ದೂರ ಆಗೋಗ್ತಾಳೆ. ಬಾಜೇಷ್ಠ ಸಭೆಗೆ ನಿನಗೆ ಸ್ವಾಗತ. ಇವತ್ತು ಪ್ರಾರಂಭ ಮಾಡೋಣ ಧನಲಕ್ಷ್ಮಿಯಿಂದ. ಧನಲಕ್ಷ್ಮಿಯ ಕಥೆಯನ್ನ ಇವತ್ತು ಕೇಳೋಣ. ಹೇಳಿ ಅಷ್ಟ ಲಕ್ಷ್ಮಿಗೆ ಜೈ. ಈ ಕಥೆ ತ್ರೇತಾ ಯುಗದ್ದು. ಸಾಕೇತ ನಗರದಲ್ಲಿ ಒಬ್ಬ ಬಹಳ ಪರಾಕ್ರಮಿ ರಾಜ ಇದ್ದ. ಹಾಗೆ ಈ ರಾಜ ಶ್ರೀರಾಮನ ಪೂರ್ವಜ. ಈ ಪರಾಕ್ರಮಿ ರಾಜನ ಹೆಸರು ತ್ರಿಶಂಕು. ಏನಾಯ್ತು ಅಂದ್ರೆ ಋಷಿ ವಿಶ್ವಾಮಿತ್ರ ಮತ್ತೆ ಋಷಿ ವಸಿಷ್ಠ ಇವರಿಬ್ಬರ ನಡುವೆ ಯುದ್ಧ ಆಯ್ತು. ಆಗ ಋಷಿ ವಸಿಷ್ಠ ರಾಜ ತ್ರಿಶಂಕುವಿನಿಂದ ಸಹಾಯ ಪಡೆದ್ರು. ಹಾಗೆ ಈ ಯುದ್ಧದಲ್ಲಿ ಗೆಲುವು ಕೂಡ ಸಾಧಿಸಿದ್ರು. ಆಗ ಈ ಯುದ್ಧದಲ್ಲಿ ಸೋತ ಋಷಿ ವಿಶ್ವಾಮಿತ್ರ ದೊಡ್ಡ ತಪಸ್ಸನ್ನ ಮಾಡೋದಕ್ಕೆ ಒಂದು ದಟ್ಟವಾದ ಕಾಡಿನೊಳಗೆ ಹೊರಟು ಹೋದ್ರು. ಆಮೇಲೆ ಪೂರ್ತಿ ಯುದ್ಧ ಆಯ್ತು, ಜಯ ಕೂಡ ಸಿಕ್ಬಿಡ್ತು. ಆಗ ರಾಜ ತ್ರಿಶಂಕು ಋಷಿ ವಸಿಷ್ಠನನ್ನ ಭೇಟಿ ಮಾಡೋದಕ್ಕೆ ಅಂತ ಹೋದ್ರು. ರಾಜ, ನಿನ್ನಿಂದ ನನಗೆ ಬಹಳ ಸಂತೋಷ ಆಗಿದೆ. ಕೇಳು, ಏನು ವರ ಬೇಕು? ಮುನಿಗಳೇ, ನನಗೆ ಸುಖ ಸಂಪತ್ತು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಆದ್ರೆ ನಾನು ನನ್ನ ಶರೀರ ಸಮೇತ ಸ್ವರ್ಗಕ್ಕೆ ಹೋಗಕ್ ಬಯಸ್ತೀನಿ. ಮುನಿಗಳೇ, ನನಗೆ ಸ್ವರ್ಗಲೋಕ ಬೇಕು. ಆದರೆ ದೇಹ ಇಲ್ಲದೆ ಸ್ವರ್ಗಕ್ಕೆ ಹೋದರೆ ಅಲ್ಲಿನ ಸುಖ ಎಲ್ಲ ಅನುಭವಿಸೋಕಾಗೋದಿಲ್ಲ. ಅದಕ್ಕೆ ನಾನು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಬಯಸ್ತೀನಿ. ಆಗ ಸ್ವರ್ಗಲೋಕದ ಎಲ್ಲ ಆನಂದವನ್ನು ಅನುಭವಿಸಬಹುದು. ಇದು ಸಾಧ್ಯವಿಲ್ಲ ರಾಜ. ನಿಮ್ಮ ಇಚ್ಛೆ ಪ್ರಕೃತಿಗೆ ವಿರುದ್ಧವಾಗಿದೆ. ಈ ಭೌತಿಕವಾದ ಶರೀರವನ್ನ ಇಲ್ಲೇ ಬಿಡಬೇಕು. ಆದ್ರೆ ಮುನಿಗಳೇ, ಇದನ್ನ ಬಿಟ್ರೆ ನನಗೆ ಬೇರೆ ಯಾವ ಆಸೆನೂ ಇಲ್ಲ. ನಿಮ್ ಇಚ್ಛೆ ಅಂತೆ ಆಗ್ಲಿ, ಆದ್ರೆ ನಾನು ಪ್ರಕೃತಿಗೆ ವಿರುದ್ಧವಾಗಿ ನಿಮ್ಗೆ ಯಾವ ಮಾತನ್ನು ಕೊಡಕ್ಕಾಗಲ್ಲ. ಈಗ ಮನುಷ್ಯನ ಹತ್ರ ಎಷ್ಟು ಬೇಕಾದ್ರೂ ಹಣ ಇರ್ಲಿ, ಎಷ್ಟಾದ್ರೂ ಬಲ ಇರ್ಲಿ, ಎಷ್ಟಾದ್ರೂ ಸುಖ ಸವಲತ್ತುಗಳಿರ್ಲಿ, ಒಂದ್ ವೇಳೆ ಅವನಲ್ಲಿ ಆಸೆ ಬಂದ್ಬಿಟ್ರೆ ಆ ಮನುಷ್ಯ ತಾನಾಗೆ ನಿಲ್ಲೋವರೆಗೂ ಆ ಆಸೆ ಅಂತೂ ಕಡಿಮೆ ಆಗೋದಿಲ್ಲ. ಆಗ ರಾಜ ತ್ರಿಶಂಕು ಆಸೆಗೆ ಬಿದ್ದು ಏನ್ ಮಾಡಿದ್ರು? ಅವರು ಹೋಗಿದ್ದು ಋಷಿ ವಸಿಷ್ಠನ ಮಗನ ಹತ್ರ ಅವರನ್ನ ಸಹಾಯ ಕೇಳೋದಕ್ಕೆ. ಮುನಿಗಳೇ, ನಿಮ್ಮ ತಂದೆಯೇನೋ ನನಗೆ ಮಾತ್ ಕೊಟ್ರು, ಆದ್ರೆ ವರ ಕೊಡ್ಲಿಲ್ಲ. ಬದಲಾಗಿ ಕೋಪ ಮಾಡ್ಕೊಂಡು ಹೊರಟೋದ್ರು. ಈಗ ನೀವೇನಾದ್ರೂ ಮಾಡಿ, ನಾನು ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆನ ಪೂರೈಸಿ. ರಾಜ, ಇದ್ರ ಅರ್ಥ ನೀವು ಬಯಸೋದು ನಾನು ನಮ್ಮ ತಂದೆಯ ವಿರುದ್ಧವಾಗಿ ಹೋಗಿ ನಿಮಗೆ ವರ ಕೊಡ್ಬೇಕಾ? ಆದ್ರೆ ನಾನು ಹಾಗ್ ಮಾಡೋದಿಲ್ಲ. ನೀವು ಶರೀರ ಸಮೇತರಾಗಿ ಸ್ವರ್ಗಕ್ಕೆ ಹೋಗುವ ಆಸೆನೆ ಸರಿಯಾದಲ್ಲ. ಅದಕ್ಕೆ ನೀವು ನನ್ ಮೇಲೆ ಏನೇ ಬಲ ಪ್ರಯೋಗ ಮಾಡಿದ್ರು ನಾನು ನಮ್ಮ ತಂದೆಗೆ ಅವಮಾನ ಮಾಡಕ್ ಆಗೋದಿಲ್ಲ. ಅದಕ್ಕೆ ರಾಜ, ನಾನು ನಿಮಗೆ ಶಾಪ ಕೊಡ್ತೀನಿ. ನೀವು ನಿಮ್ಮ ಹಣ ಬಲ ರಾಜ್ಯದ ಜೊತೆಗೆ ನಿಮ್ಮ ಯೌವನನು ಕಳ್ಕೊತೀರಾ. ಈಗ ಋಷಿ ವಸಿಷ್ಠ ಕೊಟ್ಟ ಶಾಪದಿಂದ ಅದು ಕೂಡ ಸಮಯ ಬಂದಾಗ ಸತ್ಯ ಅಂತ ಸಾಬೀತಾಯ್ತು. ಆ ಸಮಯ ಕಳಿತಿದ್ದ ಹಾಗೆ ರಾಜ ತ್ರಿಶಂಕು ತಮ್ಮ ಬಲವನ್ನ ಕಳ್ಕೊಂಡ್ರು, ತಮ್ಮ ರಾಜ್ಯವನ್ನ ಕಳ್ಕೊಂಡ್ರು, ತಮ್ಮ ಎಲ್ಲ ಹಣವನ್ನು ಕಳ್ಕೊಂಡ್ರು, ಮುದುಕರಾಗ್ಬಿಟ್ರು. ಎಲ್ಲವನ್ನು ಕಳ್ಕೊಂಡಾದ ಮೇಲೆ ಹಾಗೆ ಅವರು ಒಂದು ದಿನ ಕಾಡಲ್ಲಿ ಸುತ್ತಾಡ್ತಾ ಇದ್ರು. ಆಗ ಅವರು ತಪಸ್ ಮಾಡ್ತಿರೋ ಋಷಿ ವಿಶ್ವಾಮಿತ್ರನ ನೋಡಿದ್ರು. ತಕ್ಷಣ ಇವರು ಅವ್ರ ಹತ್ರ ಹೋಗಿ ಅವ್ರ ಕಾಲನ ಹಿಡ್ಕೊಂಡ್ರು, ಅವರನ್ನ ಬೇಡ್ಕೊಂಡ್ರು, ದಯವಿಟ್ಟು ನನ್ನನ್ನ ಋಷಿ ವಸಿಷ್ಠ ಮತ್ತವರ ಮಗನ ಶಾಪದಿಂದ ಬಿಡುಗಡೆ ಮಾಡಿ ಅಂತ. ಆಗ ಋಷಿ ವಿಶ್ವಾಮಿತ್ರನಿಗೆ ಋಷಿ ವಸಿಷ್ಠನ ಹೆಸರನ್ನ ಕೇಳ್ತಿದ್ದ ಹಾಗೆ ಅವರಿಗೆ ಅವಮಾನದಿಂದ ಆದ ಸೋಲು ನೆನಪಾಯಿತು. ಆಗ ಅವರಿಗೆ ತಮ್ಮ ಪ್ರತಿಸ್ಪರ್ಧಿಯಾದ ಋಷಿ ವಸಿಷ್ಠನ ಮೇಲೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕದಾಗಾಯ್ತು. ರಾಜ, ನಾ ನಿಮಗೆ ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋಗೋಕೆ ಅಪ್ಪಣೆ ಮಾಡ್ತೀನಿ. ನಿಮ್ಮನ್ನ ಯಾರು ತಡೆಯೋಕಾಗಲ್ಲ. ತಥಾಸ್ತು. ಈಗ ಜಗತ್ತಿಗೆ ಗೊತ್ತಾಗುತ್ತೆ ಶಕ್ತಿಶಾಲಿ ಯಾರು ಅಂತ, ನಾನಾ ಅಥವಾ ವಸಿಷ್ಠ. ಈಗ ನೀವು ನನ್ನ ಎದುರಿಗೆ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ನನ್ನ ಶಕ್ತಿ ಕೆಲವೇ ಸಮಯದಲ್ಲಿ ನಿಮ್ಮನ್ನ ಸಶರೀರನಾಗಿ ಸ್ವರ್ಗಕ್ಕೆ ಸೇರಿಸ್ಬಿಡುತ್ತೆ. ಹಾಗೆ ಆಗಲಿ ಮುನಿಗಳೇ.
ಮಾಡಿ, ಕಾಪಾಡಿ, ಕಾಪಾಡಿ ಮಹಾದೇವ, ಈ ಅನರ್ಥನ ತಡೀರಿ. ಮಹಾದೇವ, ನೀವು ವಿಶ್ವಾಮಿತ್ರನನ್ನ ತಡೀಬೇಕು, ಇದು ಪ್ರಕೃತಿಗೆ ವಿರುದ್ಧವಾದದ್ದು. ಆಗ ಮಹಾದೇವ ಋಷಿ ವಿಶ್ವಾಮಿತ್ರನ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅವರಿಗೆ ತಿಳಿ ಹೇಳಿದ್ರು. ಮಹಾದೇವ, ನಿಮ್ಮ ಆಜ್ಞೆ ನನಗೆ ಎಲ್ಲಕ್ಕಿಂತ ಹೆಚ್ಚು. ಆದರೆ ಮಹಾದೇವ, ನಾನು ರಾಜ ತ್ರಿಶಂಕುಗೆ ಮಾತು ಕೊಟ್ಟಿದ್ದೀನಿ, ಮಾತು ಉಳಿಸ್ಕೊಳ್ಳೋದು ಹೇಗೆ? ನನಗೆ ಅರ್ಥ ಆಗುತ್ತೆ ಋಷಿ ವಿಶ್ವಾಮಿತ್ರ, ನಿಮಗೆ ನಿಮ್ಮ ಮಾತಿನಿಂದ ಹಿಂದೆ ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಆದರೆ ಇದನ್ನ ಯೋಚನೆ ಮಾಡಿ, ಏನಾದರೂ ರಾಜ ತ್ರಿಶಂಕು ಜೀವಂತವಾಗಿರುವಾಗಲೇ ಸ್ವರ್ಗಕ್ಕೆ ತಲುಪಿಬಿಟ್ರೆ ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗುತ್ತೆ. ಈ ಸಮಸ್ಯೆಗೆ ಇರೋದು ಒಂದೇ ದಾರಿ, ನೀವು ನಿಮ್ಮ ಮಾತಿನ ಪ್ರಕಾರ ರಾಜ ತ್ರಿಶಂಕುಗೆ ಸ್ವರ್ಗಲೋಕದವರೆಗೂ ಖಂಡಿತ ಕಳಿಸ್ಕೊಡಿ. ಆದರೆ ಒಳಗ್ ಮಾತ್ರ ಬೇಡ, ಒಂದು ಹೆಚ್ಚು ಸಮಯದವರೆಗೂ ರಾಜ ತ್ರಿಶಂಕು ಸ್ವರ್ಗ ಮತ್ತೆ ಭೂಮಿಯ ಮಧ್ಯೆ ತಲೆಕೆಳಗಾಗಿ ತೂಗಾಡ್ತಾರೆ. ಆಗ್ಲೇ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದು. ನಿಮ್ಮ ಅಪ್ಪಣೆಯಂತೆ ಆಗಲಿದೆಯವ? ಈಗ ಯಾರಿಗೆ ಆಸೆಗಳು ಹೆಚ್ಚಾಗಿ ಅವರು ಅದನ್ನ ತಡ್ಕೊಳ್ಳೋದೇ ಇಲ್ವೋ, ಅಂತವರಿಗೆಲ್ಲ ರಾಜ ತ್ರಿಶಂಕುವಿಗೆ ಏನಾಯ್ತೋ ಅದೇ ರೀತಿನೆ ಆಗತ್ತೆ. ಸ್ವರ್ಗದಲ್ಲೂ ಸ್ಥಾನ ಸಿಗ್ಲಿಲ್ಲ, ಅವರ ಸ್ಥಾನನೂ ಅವರ ಕೈಯಲ್ಲಿ ಉಳಿಲಿಲ್ಲ. ರಾಜ ತ್ರಿಶಂಕುವಿನ ಸ್ವರ್ಗ ಇದೇ ರೀತಿಯಾಗಿ ಇರೋದು. ಆದ್ರೆ ಶ್ರೀಕೃಷ್ಣ, ರಾಜ ತ್ರಿಶಂಕುಗೆ ಬಯಸಿದ ಸ್ವರ್ಗ ಸಿಕ್ತು ಅಲ್ವಾ? ಖಂಡಿತ ಸಿಕ್ತು. ಆದ್ರೆ ಇದರಿಂದ ಏನ್ ಲಾಭ? ಅವರು ಸ್ವರ್ಗಕ್ಕೆ ಹೋಗ್ಲೇ ಇಲ್ಲ, ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ರು, ಅದು ತಲೆ ಕೆಳಗಾಗಿ. ಇಂಥ ಸ್ವರ್ಗನ ಯಾರಾದ್ರೂ ಬಯಸೋಕೆ ಇಷ್ಟಪಡ್ತಾರ? ಇದೆಲ್ಲ ಆಗೋದು ಆಸೆಯ ಕಾರಣದಿಂದ. ಯಾವ ಮನುಷ್ಯ ಆಸೆ ಪಡ್ತಾನೋ ಅವನಿಗೆ ಇದೇ ರೀತಿ ಯಾವ ಸುಖಾನೂ ಸಿಗೋದಿಲ್ಲ. ವರದಾನವನ್ನ ದುರುಪಯೋಗ ಮಾಡಿಕೊಂಡ್ರೆ ಆಗ ಅದು ಕೂಡ ಶಾಪ ಆಗೋಗತ್ತೆ. ಸ್ವರ್ಗದ ಸುಖ ಅಂದ್ರೆ ಏನು ಕೃಷ್ಣ? ಈ ಸ್ವರ್ಗದ ಸುಖ ಅಂದ್ರೆ ಹಣ ಸಂಪತ್ತು ಅಲ್ವೇ ಅಲ್ಲ, ಇದೇನಿದ್ರೂ ಪರಮ ಶಾಂತಿ ಅಷ್ಟೆ. ಮನುಷ್ಯ ಈ ದೇಹವನ್ನ ತ್ಯಜಿಸಿದಾಗ ಖಂಡಿತ ಅವನಿಗೆ ಹಣ ಅಥವಾ ಯಾವುದೇ ವಸ್ತುವಿನಿಂದ ಅವನಿಗೆ ಶಾಂತಿ ಸಿಗೋದಿಲ್ಲ. ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ನಿಜವಾದ ಹಣ ಸಂಪತ್ತು ಅಂದ್ರೆ ಕೇವಲ ಅವನ ಪರಿವಾರ ಮತ್ತೆ ಪ್ರೀತಿ ಮಾತ್ರ. ಯಾವುದೇ ವ್ಯಕ್ತಿಯಾದ್ರೂ ಧನಲಕ್ಷ್ಮಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋತಾನೋ ಆಗ ಅವನ ಜೀವನದಲ್ಲಿ ಅವನ ಪರಿವಾರದಿಂದ ಪ್ರೀತಿ ಸಿಗತ್ತೆ, ಅವನ ಪ್ರೀತಿ ಪಾತ್ರರ ಅಭಿಮಾನ ಸಿಗತ್ತೆ. ಆಗ ಯಾವತ್ತಿಗೂ ಅವನ ಜೀವನದಲ್ಲಿ ಅವನ ಮನೆಯಲ್ಲಿ ದಾರಿದ್ರ್ಯ ವಾಸ ಮಾಡೋದಿಲ್ಲ. ಈಗ ನನಗೆ ಅರ್ಥ ಆಯ್ತು ಕೃಷ್ಣ, ಜಾಂಬವತಿಯಿಂದ ಎಲ್ ತಪ್ಪಾಯ್ತು ಅಂತ. ಅವಳು ಈ ವರನ ದುರುಪಯೋಗ ಮಾಡ್ಕೋಬಾರ್ದಾಗಿತ್ತು. ಕೃಷ್ಣ, ನೀನ್ ಈ ಕಥೆ ಹೇಳಿ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ. ಬಹುಶಃ ಇದೇ ರೀತಿ ಈ ಕಥೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೋತೀನಿ. ಧನಲಕ್ಷ್ಮಿಯ ನಿಜವಾದ ಅರ್ಥ, ಈ ಕಥೆಯ ಸಾರಾಂಶ ಎಲ್ರಿಗೂ ಅರ್ಥ ಆಗಿರ್ಬೇಕು. ಕಥೆಯೇನು ನೀವ್ ಹೇಳ್ಬಿಟ್ರಿ, ಆದ್ರೆ ನನ್ನ ಪ್ರಭಾವದಿಂದ ಈ ಕಥೆ ಯಾರಿಗೂ ಅರ್ಥ ಆಗಲ್ಲ ಕೃಷ್ಣ. ಕೃಷ್ಣ ಏನೋ ಧನಲಕ್ಷ್ಮಿಯ ಕಥೆನ ಎಲ್ರಿಗೂ ಹೇಳಿದ್ದಾನೆ, ಆದ್ರೆ ದ್ವಾರಕಾ ವಾಸಿಗಳು ಇದ್ರ ನಿಜವಾದ ಅರ್ಥನ ಹೇಗ್ ಅರ್ಥ ಮಾಡ್ಕೋತಾರೆ? ಏನ್ ಮಾಡ್ಲಿ, ಹೇಗ್ ಅರ್ಥ ಮಾಡಿಸ್ಲಿ ಎಲ್ರಿಗೂ? ನಿನ್ನ ನಿದ್ದೆನ ಕೆಡ್ಸಿದ್ದಾಯ್ತು ರಾಧಾ, ಈಗ ನಿನ್ನ ಮನಸ್ಸಲ್ಲೂ ಕೂಡ ನಾನು ನನ್ನನ್ನೇ ತುಂಬಿಸ್ತೀನಿ. ನೀನಿನ್ನು ಭ್ರಮೆಲೆ ಇದೆಯಾ ಲಕ್ಷ್ಮಿ? ಯಾರ ಮೇಲೆ ಅಲಕ್ಷ್ಮಿಯ ಪ್ರಭಾವ ಬೀರತ್ತೋ ಅವರು ಸ್ವಾರ್ಥ ಆಸೆಯಿಂದ ನಿದ್ದೆ ಮಾಡೋಕ್ಕಾಗಲ್ಲ. ಆದ್ರೆ ಯಾವ ವ್ಯಕ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ತಾನೇ ನಿದ್ದೆ ಮಾಡೋಕ್ಕಾಗೋದಿಲ್ವೋ ಅಂಥವ್ರ ಮೇಲೆ ಅಲಕ್ಷ್ಮಿ ಪ್ರಭಾವ ಹೇಗ್ ಬೀರತ್ತೆ? ನೀವು ನಂಬದೇ ಇರಬಹುದು, ಆದ್ರೆ ಸತ್ಯ ಏನು ಅಂದ್ರೆ ರಾಧಾ ಎಲ್ಲರ ಬಗ್ಗೆನೂ ಚಿಂತೆ ಮಾಡ್ತಾ ಇರೋದು, ಮತ್ತೆ ಅವಳ ಅನಿದ್ರೆಗೆ ಕಾರಣ ಕೇವಲ ಏನಿದ್ರು ನಾನೇನೆ ಅಲ್ವಾ? ಇನ್ನು ರಾಧಾಳ ವಿಷಯ ತಗೊಂಡ್ರೆ ಸತ್ಯದಲ್ಲೇ ನನ್ನ ಪ್ರಭಾವ ಪ್ರತ್ಯಕ್ಷ ರೂಪದಲ್ಲಿ ರಾಧಾಳ ಮೇಲ್ ಬೀರುತ್ತೆ.
ಮತ್ತೆ ಆಗ ನಿಮಗ್ ಗೊತ್ತಾಗುತ್ತೆ ಇಲ್ಲಿ ಯಾರು ಸೋಲ್ತಾರೆ ಅಂತ. ಏನೇ ಯೋಚಿಸ್ತಿದ್ದೀರಾ ನೀವು? ಕಥೆ ಹೇಳಿದ ಮಾತ್ರಕ್ಕೆ ಎಲ್ಲರನ್ನೂ ಕಷ್ಟದಿಂದ ಕಾಪಾಡ್ತೀರಾ ಅಂತನಾ? ಇಲ್ಲ, ನಿಮ್ಮ ಕಥೆಯ ನಿಜವಾದ ಅರ್ಥನ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ಎಲ್ಲರ ಮೇಲೂ ನನ್ನ ಪ್ರಭಾವ ಬೀರಿದೆಯಲ್ಲ. ಮಹಾದೇವ, ಅಲಕ್ಷ್ಮಿ ಶಕ್ತಿ ವೇಗವಾಗಿ ಹೆಚ್ಚಾಗ್ತಾ ಇದೆ. ಹೌದು ದೇವಿ, ಆದ್ರೆ ನನಗೆ ನಂಬಿಕೆ ಇದೆ. ಶ್ರೀಕೃಷ್ಣನ ಬಾಯಿಂದ ಕೇಳಿರೋ ಈ ಕಥೆಯಿಂದ ಪ್ರೇರಣೆ ಪಡ್ಕೊಂಡು ದೇವಿರಾದ ಸದ್ಯದಲ್ಲೇ ತನ್ನೊಳಗಡೆ ಇರೋ ಧನಲಕ್ಷ್ಮಿಯನ್ನ ಎಚ್ಚರಗೊಳಿಸ್ತಾರೆ. ಹೌದು ಮಹಾದೇವ, ಆದ್ರೆ ಅದಕ್ಕೂ ಮೊದಲು ರಾಧಾ ಧನಲಕ್ಷ್ಮಿಯ ನಿಜವಾದ ಅರ್ಥ ತಿಳ್ಕೋಬೇಕು. ಶ್ರೀಕೃಷ್ಣನಿಂದ ಕೇಳಿರೋ ಕಥೆಯಿಂದ ರಾಧಾಳಿಗೆ ಜ್ಞಾನ ಮಾತ್ರ ಸಿಕ್ಕಿದೆ. ಆದ್ರೆ ಈ ಜ್ಞಾನ ಪಡ್ಕೊಳ್ಳೋದಕ್ಕೆ ಮಾತ್ರ ಇರೋದಲ್ಲ. ಎಲ್ಲಿವರೆಗೂ ಜ್ಞಾನವನ್ನ ಪರಾಮರ್ಸೋದಿಲ್ವೋ, ಅದು ಆತ್ಮದ ಜೊತೆ ಸೇರೋದಿಲ್ವೋ, ಅಲ್ಲಿವರೆಗೂ ಅದರಿಂದ ಏನು ಲಾಭ ಇಲ್ಲ. ಮಹಾದೇವ, ಎಲ್ಲಿವರೆಗೂ ರಾಧಾ ಯಾವುದೇ ತೀರ್ಮಾನಕ್ಕೆ ಬರೋದಿಲ್ವೋ, ಅಲ್ಲಿವರೆಗೂ ನಾನು ಕೂಡ ರಾಧಾಳ ಒಳಗಡೆ ಧನಲಕ್ಷ್ಮಿಯ ಶಕ್ತಿಗಳನ್ನ ತುಂಬಿಸೋದಕ್ಕಾಗೋದಿಲ್ಲ. ಹೌದು, ಅವರ ಮೇಲೆ ನಿಮ್ಮ ಪ್ರಭಾವ ಖಂಡಿತವಾಗ್ಲೂ ಇದೆ ದೇವಿ ಅಲಕ್ಷ್ಮಿ. ಆದ್ರೆ ನನ್ನ ಮೂಲಕ ಕೇಳಿಸ್ಕೊಂಡಿರೋ ಕಥೆಯಲ್ಲಿರೋ ನಿಜವಾದ ಅರ್ಥವನ್ನ ದ್ವಾರಕಾ ವಾಸಿಗಳು ಖಂಡಿತ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಈ ಜ್ಞಾನ ಅನ್ನೋದು ಮನುಷ್ಯನ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೀವು ಸತ್ಯನ ಒಪ್ಪದೇ ಇದ್ರು ಕೂಡ ಸತ್ಯ ಅಂತೂ ಇದೇನೆ. ಯಾರು ನಿಮ್ಮ ಈ ಕಥೆಯ ಸಾರಾಂಶನ ಅರ್ಥ ಮಾಡ್ಕೊಳ್ಳಲ್ಲ? ನಾನೇ ಸ್ವತಃ ಅವರ ವಿಚಾರಗಳನ್ನ ಕೇಳ್ಕೊಂಡು ಬರ್ತಿದ್ದೀನಿ. ಇಂಥ ವಿಚಾರಗಳನ್ನ ಕಾರ್ಯರೂಪಕ್ಕೆ ಹೇಗ್ ತರೋಕ್ ಸಾಧ್ಯ? ಧನಲಕ್ಷ್ಮಿಯ ಕಥೆಯಲ್ಲಿರೋ ನಿಜವಾದ ಅರ್ಥ ನಾನ್ ತಿಳ್ಕೊಂಡಿದ್ದೀನಿ, ಹಾಗೆ ಎಲ್ಲರಿಗೂ ತಿಳಿಸೋದಕ್ಕೆ ನಾನು ಇದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಆದ್ರೆ ಅಂಥದ್ದು ಏನ್ ಮಾಡಬಹುದು ಅದರಿಂದ ಎಲ್ಲರಿಗೂ ಇದ್ರ ಸರಿಯಾದ ಅರ್ಥ ಗೊತ್ತಾಗೋ ಹಾಗೆ? ಎಷ್ಟೋ ಸಲ ಒಂದು ತುಂಬಾ ಗಂಭೀರವಾದ ವಿಷಯವನ್ನ ಸರಳವಾಗಿ ಅರ್ಥ ಮಾಡಿಸಿದ್ರೆ ಅದು ಖಂಡಿತವಾಗ್ಲೂ ಬಹಳಷ್ಟು ಮನುಷ್ಯರಿಗೆ ಅರ್ಥ ಆಗೇ ಆಗತ್ತೆ. ನನಗನ್ಸುತ್ತೆ ಕೃಷ್ಣ ನನ್ನ ಗೊಂದಲಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಅಂತ. ಈಗ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ನೀವು ನಿಮ್ಮ ಈ ಕೆಲಸವನ್ನ ಮುಂದುವರಿಸ್ತಾನೆ ಇರಿ, ನಾಳೆ ನೀವೇ ನೋಡ್ತೀರಾ ಈ ದ್ವಾರಕಾ ವಾಸಿಗಳಿಗೆ ಧನಲಕ್ಷ್ಮಿಯ ಅರ್ಥ ಮತ್ತೆ ಅದರ ಮಹತ್ವ ಗೊತ್ತಾಗುತ್ತೋ ಅಥವಾ ಇಲ್ವೋ ಅಂತ. ನಾನ್ ಬರ್ತೀನಿ ಲಕ್ಷ್ಮಿ. ಸಮಯ ದೂರ ಇಲ್ಲ. ಈ ದ್ವಾರಕಾದಲ್ಲಿ ಸಂಪೂರ್ಣವಾಗಿ ನನ್ನ ಆಳ್ವಿಕೆ ನಡೆಯುತ್ತೆ. ಏನೂ ಆಗಿಲ್ಲ, ಆ ವರದ ದುಷ್ಪರಿಣಾಮ ನನ್ ಮೇಲೆ ಖಂಡಿತ ಆಗಿಲ್ಲ. ನಾನ್ ಬಹಳ ಹೆದರ್ಕೊಂಡ್ ಬಿಟ್ಟಿದ್ದೆ. ಎಷ್ಟು ಧೈರ್ಯ ಬಾಡಿ, ನಾನು ಇದನ್ನ ಮುಟ್ಟೋದಕ್ಕೆ ಕೈ ಹಾಕಿದ್ದೆ. ನನಗೆ ಭಯ ಇದ್ದಿದ್ದು ನಾನು ಇದನ್ನ ಮುಟ್ತಾ ಇದ್ದ ಹಾಗೆ ಇದು ಮಾಯ ಆಗ್ಬಿಟ್ಟಿದ್ರೆ. ನಾನು ನನ್ನ ಆಭರಣಗಳನ್ನ ಜೋಪಾನ ಮಾಡ್ಬೇಕು. ಆ ಜಾಂಬವತಿ ಬಹಳ ದುರಾಸೆಯವಳು, ತನ್ ಒಡವೆ ಮಾಯ ಆಗೋದ್ಮೇಲೆ ಅವಳು ಇನ್ನೊಬ್ರು ಒಡವೆ ತಗೊಳೋದಕ್ಕೆ ನೋಡ್ತಾ ಇದ್ದಾಳೆ. ಇಲ್ಲ, ನಾನು ಇದನ್ನ ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕು.
ಶಾಪ ತಟ್ಟಿಲ್ಲ. ನನ್ನ ಒಡವೆ ನಾನ್ ಮುಟ್ಟಿದ್ದಕ್ಕೆ ಮಾಯ ಆಗ್ಲಿಲ್ಲ. ನನ್ನ ಒಡವೆಗಳು ನಾನಿದನ್ನ ಎಲ್ಲಾದ್ರೂ ಮುಚ್ಚಿಡ್ತೀನಿ. ಹಾ, ಎಲ್ ಮುಚ್ಚಿಡೋದು? ಅಕಸ್ಮಾತಾಗಿ ಅಮ್ಮ ಬಂದು ಇದನ್ನೆಲ್ಲ ಅವ್ರ ಕೈಯಿಂದ ಮುಟ್ಬಿಟ್ರೆ ನನ್ನ ಎಲ್ಲ ಆಭರಣಗಳು ಮಾಯ ಆಗೋಗುತ್ತೆ. ಅಸಂತೋಷ ಮತ್ತೆ ಆಸೆಯ ಕಿಚ್ಚು ಹತ್ಕೊಂಡಾಗಿದೆ. ಜಾಂಬವತಿಯಿಂದ ಎಲ್ಲರೂ ಅಸಂತೃಪ್ತರಾಗಿದ್ದಾರೆ. ಮತ್ತೆ ಶೀಘ್ರದಲ್ಲೇ ಈ ಕಿಚ್ಚು ದ್ವಾರಕಾದ ಅರಮನೆಯಲ್ಲಿ ಅತಿ ವೇಗವಾಗಿ ಹರಡಿಕೊಳ್ಳುತ್ತೆ. ಲಕ್ಷ್ಮಣ, ಅಮ್ಮ ಬಂದ್ಬಿಟ್ರು. ಅಮ್ಮ, ಅಮ್ಮ, ನೀವಿಲ್ಲಿ? ಏನಾಯ್ತು ಲಕ್ಷ್ಮಣ, ಏನ್ ಮುಚ್ಚಿಡ್ತಾ ಇದೀಯಾ ನೀನು? ನಾನು ಏನೂ ಇಲ್ವಲ್ಲ. ಲಕ್ಷ್ಮಣ, ನಿನ್ನ ಮುಖದ ಭಾವನೆ ಬೇರೆನೆ ಹೇಳ್ತಾ ಇದೆ. ಏನ್ ಮುಚ್ಚಿಡ್ತಾ ಇದೀಯಾ ನೀನು? ಅಮ್ಮ, ಏನ್ ನೀವು? ಅಲ್ಲ, ನಾನು ನಿಮ್ಮಿಂದ ಏನ್ ಮುಚ್ಚಿಡೋಕ್ ಸಾಧ್ಯ? ನೀವು ನನ್ನ ಅಮ್ಮನೇ ಅಲ್ವಾ? ಅದು ಅಮ್ಮ, ನೀವ್ಯಾಕಿಲ್ಲಿಗೆ ಬರಕ್ ಹೋದ್ರಿ? ಲಕ್ಷ್ಮಣ, ನಾನು ನಿನ್ನನ್ನ ಏನೋ ಕೇಳ್ಬೇಕು ಅಂತಿದ್ದೀನಿ. ಅಯ್ಯೋ, ಅದೇನ್ ಕೇಳಿ ಅಮ್ಮ. ನಾನು ನಿನ್ನ ಚಿನ್ನದ ಆಭರಣ ಮುಟ್ಬೇಕು ಅಂತಿದ್ದೀನಿ. ಬೇಡ. ಆದ್ರೆ ಯಾಕಮ್ಮ, ನೀವ್ಯಾಕಿದನ್ ಮುಟ್ಬೇಕು ಅಂತಿದ್ದೀರಾ? ಲಕ್ಷ್ಮಣ, ನಾನು ನಿನ್ನ ಚಿನ್ನದ ಒಡವೆಗಳನ್ನ ಮುಟ್ಟಿ ನನಗೆ ಇನ್ನೂ ಶಾಪ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂತಿದ್ದೀನಿ. ಏನು? ಕ್ಷಮಿಸ್ಬಿಡಿ ಅಮ್ಮ ನನ್ನ. ಆದ್ರೆ ಇಲ್ಲ ಇಲ್ಲ, ಇದು ಇದು ನನ್ನ ಆಭರಣಗಳು. ನಿಮಗೆ ಗೊತ್ತಾ ಅಮ್ಮ, ಇದು ಇದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ನೆನಪುಗಳಿದೆ. ನಾನಿದನ್ನ ಮಾಯ ಆಗೋದು ಬಿಡೋದಿಲ್ಲ. ಆಗದಿಲ್ಲ ಅಂದ್ರೆ ಆಗದಿಲ್ಲ. ಇದನ್ನ ಮುಟ್ಟೋಕ್ ಬಿಡೋದಿಲ್ಲ. ಇದೆಲ್ಲ ನನ್ನ ಒಡವೆಗಳು. ನೀವು ಬೇರೆ ಯಾರ ತರನಾದ್ರೂ ಹೋಗಿ ಕೇಳ್ ನೋಡಿ, ಸಿಗ್ಬಹುದು. ಇದು ನನ್ನ ಒಡವೆಗಳು. ಜಾಂಬವತಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ರೇವತಿ, ನೀವು ಒಂದ ಸಲ ನಿಮ್ಮ ಚಿನ್ನದ ಆಭರಣ ಮುಟ್ಟೋದಕ್ಕೆ ನನಗೆ ಬಿಡ್ತೀರಾ? ಇಲ್ಲ ನೋಡು, ನನಗ್ ಬೇಜಾರಿದೆ. ನಾನ್ ನಿನಗ್ ನಿರಾಸೆ ಮಾಡ್ತಾ ಇದೀನಿ ಅಂತ. ಆದ್ರೆ ಈ ಒಡವೆಗಳ ಮೇಲೆ ನನ್ ಪ್ರಾಣನೇ ಇಟ್ಟಿದ್ದೀನಿ. ಇವಕ್ಕೇನಾದ್ರೂ ಆಗ್ಬಿಟ್ರೆ ಬೇಡ. ರೇವತಿ, ಹಾಗೆಲ್ಲ ಹೇಳ್ಬೇಡಿ. ನೋಡು ಜಾಂಬವತಿ, ಮೊದ್ಲಿಲಿಂದ ಹೊರಟು ಹೋಗು. ಯೋಜನೆಯ ಎರಡನೇ ಭಾಗ. ಈಗ ಬರೀ ಅಸಂತೋಷ ಮತ್ತೆ ದುರಾಸೆ ಅಷ್ಟೇ ಅಲ್ಲ, ವೈಮನಸ್ಸು ಕೂಡ ಹುಟ್ಕೊಳ್ಳುತ್ತೆ. ಅರಮನೆಯಲ್ಲಿ ಪ್ರೀತಿ ಮತ್ತೆ ವಿಶ್ವಾಸದ ಬದಲಾಗಿ ಅಸೂಯೆ ಮತ್ತೆ ಭಿನ್ನಾಭಿಪ್ರಾಯ ಹುಟ್ಕೊಳ್ಳುತ್ತೆ. ಇನ್ನು ನೋಡ್ತಾ ಇರಿ ನಿಮ್ಮ ಅರಮನೆಯೊಳಗೆ ಎಂಥ ಹಾಹಾಕಾರ ಹತ್ಕೊಳ್ಳುತ್ತೆ ಅಂತ. ನೀವು ನನ್ನನ್ನ ನೆನೆಸ್ಕೊಂಡ್ರ ಆ ಲಕ್ಷ್ಮಿ? ನನ್ನ ಯೋಜನೆಯ ಪ್ರಭಾವ ನೋಡಿ ಶ್ರೀಕೃಷ್ಣ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ದುಸ್ಥಿತಿನ ನೋಡೋಕೆ ತಯಾರಾಗಿ. ಕಾಮ ನಿಮ್ಮ ಒಳಗಿರೋ ಮೊದಲನೇ ಶತ್ರು. ಬಹಳಷ್ಟು ಜನ ಕಾಮವನ್ನ ಇಚ್ಛೆ ಅಂತಾನೆ ತಿಳ್ಕೊಂಡಿರ್ತಾರೆ. ಆದ್ರೆ ಇದು ಪೂರ್ತಿಯಾಗಿ ಸತ್ಯ ಅಲ್ಲ. ಕಾಮದ ಅರ್ಥ ಕಾಮನೆ. ಇದು ಸರಳವಾದ ವಿಷಯ. ಮನುಷ್ಯನ ಶರೀರ ಇದೆ, ಮನಸ್ಸಿದೆ, ಅಂದ್ರೆ ಕಾಮನೆ ಖಂಡಿತ ಇರುತ್ತೆ. ನೋಡ್ಬೇಕಾಗಿರೋದೇನು ಅಂದ್ರೆ ಈ ಕಾಮನೆ ಕೆಟ್ಟ ಕಾಮನೆಗಳ ಅಥವಾ ಒಳ್ಳೆ ಕಾಮನೆಗಳ. ಬೇರೆ ಯಾರದ್ದೋ ವಸ್ತುವಿನ ಮೇಲೆ ಕಣ್ಣು ಹಾಕೋದು, ಬೇರೆ ಯಾವುದೋ ವ್ಯಕ್ತಿ ಮೇಲೆ ಕಣ್ಣು ಹಾಕೋದು, ಯಾವುದಾದರೂ ತಪ್ಪು ಕೆಲಸಕ್ಕೆ ಒಳಗಾಗೋದು, ಇದು ಕೆಟ್ಟ ಕಾಮನೆಗಳು. ಹಾಗೆ ಈ ಕೆಟ್ಟ ಕಾಮನೆಗಳು ವ್ಯಕ್ತಿಯಿಂದ ಕೆಟ್ಟ ಕೆಲಸವನ್ನ ಮಾಡಿಸೇ ಮಾಡಿಸುತ್ತೆ. ನೆನಪಿಟ್ಕೊಂಡಿರಿ, ಯಾವ ವ್ಯಕ್ತಿ ತನ್ನ ಕಾಮನೆಗಳ ಮೇಲೆ ಹಿಡಿತ ಇಟ್ಕೊಂಡಿರ್ತಾನೋ ಅವನು ಸರಿಯಾದ ದಾರಿಲೂ ಇರ್ತಾನೆ, ಸರಿಯಾದ ಗುರಿಯನ್ನು ತಲುಪ್ತಾನೆ. ಯಾರು ಕಾಮನೆಗಳ ಮೇಲೆ ಹಿಡಿತ ಇಟ್ಕೊಳ್ಳೋದಿಲ್ವೋ ಅವನು ದಾರಿಯನ್ನು ತಪ್ಪಿಡ್ತಾನೆ, ಗುರಿಯನ್ನು ಕೂಡ ತಪ್ಪಿಡ್ತಾನೆ. ಅದಕ್ಕೆ ಗಮನ ಇಟ್ಕೊಳ್ಳಿ, ನಿಮ್ಮ ಕಾಮನೆಗಳ ಮೇಲೆ ಹಿಡಿತ ಇಟ್ಕೊಳ್ಳಿ. ಕಾಮ ಅನ್ನೋ ಈ ಶತ್ರುವಿನ ಮೇಲೆ ಜಯ ಸಾಧಿಸಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ,
ರಾಧೆ ರಾಧೆ. ಕೃಷ್ಣ, ನಾನು ಜ್ಯೇಷ್ಠಾಳಿಗೆ ಮಾತು ಕೊಟ್ಟಿದ್ದೆ. ಅವರು ಯಾರನ್ನ ದ್ವಾರಕಾಗೆ ಹುಡುಕೋಕ್ ಬಂದಿದಾರೋ, ಅವರು ಯಾರನ್ನ ಪ್ರೀತಿಸ್ತಿದಾರೋ, ಅವರನ್ನ ಹುಡುಕೋಕೆ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ. ಈ ಸಲ ಕೃಷ್ಣ ದ್ವಾರಕಾಗಾಗೋ ಹಾನಿನ ತಡೆಯೋಕಾಗೋದಿಲ್ಲ, ಹಾಗೆ ರಾಧಾಳನ್ನು ನನ್ನ ಕೋಪದಿಂದ ಕಾಪಾಡೋಕಾಗಲ್ಲ. ಧನಲಕ್ಷ್ಮಿಯ ಅಭಾವದಿಂದ ರಾಧಾಳಿಗೆ ಈ ಸಲ ಶಾಪ ಸಿಗುತ್ತೆ.